ಹಿಟ್ ಅಂಡ್ ರನ್ ಕೇಸ್ ಹೊಸ ಕಾನೂನನ್ನ ಕೇಂದ್ರ ಸರ್ಕಾರ ತರ್ತಾ ಇದೆಯಲ್ಲ, ಈ ಕಾನೂನಿನಿಂದ ಬರೀ ಲಾರಿ ಚಾಲಕರಿಗೆ ಮಾತ್ರ ತೊಂದರೆ ಆಗುತ್ತಾ, ಅಥವಾ ಯಾರ್ಯಾರು ಟೂ ವೀಲರ್ ಫೋರ್ ವೀಲರ್ ತ್ರೀ ವೀಲರ್ ಡ್ರೈವ್ ಮಾಡ್ತಾ ಇದ್ದಾರೆ ಚಾಲನೆ ಮಾಡ್ತಾರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತಾ? ಹಿಟ್ ಅಂಡ್ ರನ್ ಕೇಸ್ ಇಂದ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ, ಹೊಸ ಕಾನೂನು ಏನ್ ಹೇಳುತ್ತೆ, ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿ ಕಠಿಣ ಕ್ರಮದ ಕಾನೂನು ಏನಿದೆ, ಎಲ್ಲ ಅಂಕಿ ಅಂಶಗಳ ಸಮೇತ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ. ಮೊದಲನೇದಾಗಿ ಹಿಟ್ ಅಂಡ್ ರನ್ ಕೇಸ್ ಬಗ್ಗೆ ಬಹಳಷ್ಟು ರೀತಿಯಾಗಿ ಮೊದಲಿಂದನೂ ಕೂಡ ಸಾಕಷ್ಟು ಚರ್ಚೆ ಇರೋದು, ಹೊಸ ಕಾನೂನನ್ನ ತರಬೇಕು, ಕಠಿಣ ಕಾನೂನನ್ನ ತರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ನಿಮಗೆ ಎನ್ ಎಚ್ ರೋಡ್ಗಳಲ್ಲಿ ಎಸ್ ಎಚ್ ರೋಡ್ಗಳಲ್ಲಿ ಅಥವಾ ಮಾಮೂಲಿ ಸಾಮಾನ್ಯ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನ ಸವಾರ ಇರ್ಬೋದು, ಆಟೋ ಇರ್ಬೋದು, ಅಥವಾ ಮಿನಿ ಗೂಡ್ಸ್ ವೆಹಿಕಲ್ ಇರ್ಬೋದು, ಲಾರಿಗಳಿರ್ಬೋದು, ಟಿಪ್ಪರ್ಗಳಿರ್ಬೋದು, ಆ ವೆಹಿಕಲ್ಗಳು ಮುಂದೆ ಬಂದಂತ ಅಥವಾ ಮುಂದೆ ಇರುವಂತಹ ವಾಹನಗಳಿಗೆ ಗುದ್ದಿ ಸಣ್ಣ ವಾಹನಗಳಿಗೆ ಗುದ್ದಿದ್ರೆ ಅಲ್ಲಿ ಆ ಮಾಹಿತಿಯನ್ನ ರಸ್ತೆ ಅಪಘಾತ ಮಾಹಿತಿಯನ್ನ ಕೂಡಲೇನೆ ಸ್ಥಳೀಯವಾಗಿ ಪೊಲೀಸರಿಗೆ ಕೊಡಬೇಕು. ಕೊಡದೆ ಹೋದ್ರೆ ಅಥವಾ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮಾಹಿತಿ ಆದ್ರೂ ಕೊಡಲೇಬೇಕು. ಕೊಡದೆ ಅವ್ರು ಹಾಗೆ ಪರಾರಿ ಆದ್ರೆ ಅದನ್ನ ಹಿಟ್ ಅಂಡ್ ರನ್ ಕೇಸ್ ಅಂತಾನೆ ಕನ್ಸಿಡರ್ ಮಾಡುತ್ತೆ. 5 ವರ್ಷದವರೆಗೆ ಜೈಲು ಶಿಕ್ಷೆ ಇರುತ್ತೆ, ದಂಡನೂ ಕೂಡ ವಿಧಿಸಬಹುದು. ಆ ಕೇಸಿನ ಅನ್ವಯ ದಂಡವನ್ನು ಕೂಡ ಮ್ಯಾಜಿಸ್ಟ್ರೇಟ್ ವಿಧಿಸ್ತಾರೆ. ಆದ್ರೆ ಈಗ ಹೊಸ ಕಾನೂನನ್ನ ತರ್ತಾ ಇರೋದು ಏನಂದ್ರೆ, ಹೊಸ ಕಾನೂನು ಪ್ರಕಾರ 5 ವರ್ಷ ಅಲ್ಲ 10 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ. ಇದರ ಜೊತೆಗೆ 7 ಲಕ್ಷದವರೆಗೂ ಕೂಡ ದಂಡವನ್ನ ಹಾಕಬಹುದು ಅಂತಾನು ಕೂಡ ಚಾಲಕರ ಸಂಘಟನೆ ಅಂದ್ರೆ ಲಾರಿ ಚಾಲಕರ ಸಂಘಟನೆ ಹೇಳ್ತಾ ಇದೆ. ಆದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ 7 ಲಕ್ಷದವರೆಗೂ ದಂಡ ಇದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಇವ್ರು ಹೇಳ್ತಾ ಇರೋದು ದಂಡ ಹೊಸ ಕಾನೂನು ಪ್ರಕಾರ ದಂಡ ಇದೆ ವಿಧಿಸಬಹುದು ಅಂತಿದೆ, ಆದ್ರೆ 7 ಲಕ್ಷದವರೆಗೂ ಅನ್ನುವಂತ ಮಾಹಿತಿ ಇಲ್ಲ. ಹಾಗಾದ್ರೆ ಈ ಹೊಸ ಕಾನೂನು ಏನ್ ಹೇಳುತ್ತೆ, ಈ ಹೊಸ ಕಾನೂನಿನಿಂದ ಏನೆಲ್ಲ ತೊಂದರೆ ಇದೆ ಮತ್ತು ಏನ್ ಅನುಕೂಲಗಳಿದೆ, ಪಾದಾಚಾರಿಗಿರ್ಬೋದು, ಆಕ್ಸಿಡೆಂಟ್ ಆದಂತ ವಿಕ್ಟಿಮ್ಗಿರ್ಬೋದು, ಸೊ ಇವುಗಳೆಲ್ಲ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ ಸರಾಸರಿ 46,000 ಹಿಟ್ ಅಂಡ್ ರನ್ ಕೇಸ್ಗಳು ದಾಖಲಾಗ್ತದಂತೆ. ಅದರಲ್ಲಿ 50,000 ಜನ ಪ್ರತಿ ವರ್ಷ ಮೃತರಾಗ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಇದನ್ನ ಹೇಳಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ರಾಜ್ಯಸಭೆಯ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೊಸ ಕಾನೂನನ್ನ ತರೋದು ಅನಿವಾರ್ಯ ಅಂತಾನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಹೊಸ ಕಾನೂನಿನ ಪ್ರಕಾರ 10 ವರ್ಷದವರೆಗೂ ಜೈಲು ಶಿಕ್ಷೆ, ಹಿಟ್ ಅಂಡ್ ರನ್ ಕೇಸ್ ಏನಾದರೂ ಪ್ರೂವ್ ಆಯ್ತು ಅಂದ್ರೆ 10 ವರ್ಷದವರೆಗೂ ಜೈಲು ಶಿಕ್ಷೆ. ಇದರ ಜೊತೆಗೆ ಲಾರಿ ಚಾಲಕರ ಸಂಘ ಏನ್ ಹೇಳ್ತಾ ಇದೆ, 7 ಲಕ್ಷದವರೆಗೂ ಕೂಡ ದಂಡ ಹಾಕ್ತಾರೆ ಅನ್ನೋದು ಅವರ ಪ್ರಕಾರ ಮಾಹಿತಿ. ದಂಡ ಹಾಕ್ತಾರೆ ಅನ್ನೋದು ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಮಾಹಿತಿ. ಸೊ ಈ ಹಿನ್ನೆಲೆಯಲ್ಲಿ ಹೀಗಾದ್ರೆ ನಿಜವಾಗ್ಲೂ ಕೂಡ ಕಷ್ಟ ಆಗತ್ತೆ ನಮಗೆ ಹಿಟ್ ಅಂಡ್ ರನ್ ಕೇಸಸ್, ಈ ಹೊಸ ಕಾನೂನು ಏನಿದೆ ಇದನ್ನ ಕೂಡಲೇ ಹಿಂಪಡೀರಿ ಅಂತ ಹೇಳಿ ಈಗ ದೇಶಾದ್ಯಂತ ಲಾರಿ ಚಾಲಕರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಬರೀ ಲಾರಿ ಚಾಲಕರಿಗೆ ಮಾತ್ರ ಅನ್ವಯ ಆಗತ್ತಾ? ಖಂಡಿತವಾಗಿಯೂ ಇಲ್ಲ. ರಸ್ತೆ ಮೇಲೆ ಯಾರ್ಯಾರು ವಾಹನ ಸವಾರ ಮಾಡ್ತಾರೆ, ಡ್ರೈವ್ ಮಾಡ್ತಾರೆ, ಟೂ ವೀಲರ್ ಇರ್ಬೋದು, ಆಟೋ ಇರ್ಬೋದು, ಕ್ಯಾಬ್ಗಳಿರ್ಬೋದು, ಕಾರ್ಗಳಿರ್ಬೋದು, ಬಸ್ಗಳಿರ್ಬೋದು, ಲಾರಿ ಇರ್ಬೋದು, ಯಾರ್ಯಾರು ಡ್ರೈವ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಈ ಕಾನೂನು ಅನ್ವಯ ಆಗುತ್ತೆ. ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಹಿಟ್ ಅಂಡ್ ರನ್ ಕೇಸ್ ಅಂತಂದ್ರೆ ಲಾರಿ ಚಾಲಕರು ಅಥವಾ ಕಾರ್ನವ್ರು ಮಾತ್ರ ಅಂತ. ಈವನ್ ಟೂ ವೀಲರ್ ಕೂಡ ನೀವು ಎದುರಿಗಿರುವಂತ ವ್ಯಕ್ತಿ ಪಾದಾಚಾರಿ ಬಂದಾಗ, ರಸ್ತೆ ಅಪಘಾತ ಆದಾಗ ಅಲ್ಲಿ ಯಾರು ಇಲ್ಲ ಅಂತಂದ್ರೆ, ಯಾರು ಇರಲಿ ಇಲ್ಲದೆ ಇರಲಿ, ಯಾರು ರಸ್ತೆ ಅಪಘಾತಕ್ಕೆ ಕಾರಣರಾಗಿದ್ದಾರೆ ಅಥವಾ ಅಲ್ಲಿ ಇದ್ರೆ ಸ್ಪಾಟ್ ಅಲ್ಲಿ ಇದ್ರೆ ಅವರು ಕಾರಣರಾಗಿದ್ರೆ ಬೈಕ್ ಟೂ ವೀಲರ್ ಅವರೇ ಕೂಡ್ಲೇನೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬೇಕು. ವೈದ್ಯರು ಕೂಡ ಅಲ್ಲಿಗೆ ಬರಬೇಕು, ಅಂದ್ರೆ ಆಂಬ್ಯುಲೆನ್ಸ್ ಬರಬೇಕು, ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಅಡ್ಮಿಟ್ ಮಾಡುವಂತ ಕೆಲಸ ಮಾಡಬೇಕು. ಒಂದ್ ವೇಳೆ ಇದನ್ನ ಮಾಡದೇ ಇದ್ರೆ ಅವ್ರ ಮೇಲೆ ಹಿಟ್ ಅಂಡ್ ರನ್ ಕೇಸ್ ಅನ್ನ ಹಾಕ್ಬಹುದು ಅಂತಾನು ಕೂಡ ಮಾಹಿತಿ ಇದೆ. ಹಾಗಾದ್ರೆ ಈ ಹಿಟ್ ಅಂಡ್ ರನ್ ಕೇಸ್ ಹೊಸ ಕಾನೂನಿನ ಪ್ರಕಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. 134 ಸೆಕ್ಷನ್ ಇದು. ಈ 134 ಸೆಕ್ಷನ್ ನ ಪ್ರಕಾರ ಅಪಘಾತವನ್ನುಂಟು ಮಾಡಿದ ಚಾಲಕನು ಗಾಯಗೊಂಡವರಿಗೆ ವೈದ್ಯಕೀಯ ನೆರವನ್ನು ಒದಗಿಸಬೇಕು, ನಾ ಈಗಾಗಲೇ ಹೇಳದಂತೆ, ಅಲ್ಲದೆ ಈ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು. ಈ ಎರಡೂ ಕರ್ತವ್ಯವನ್ನ ನಿರ್ವಹಿಸದೇ ಇಲ್ಲದೆ ಇದ್ರೆ, ಅಂದ್ರೆ ಮಾಡಿಲ್ಲ ಅಂದ್ರೆ ಅವರು ಶಿಕ್ಷಾರ್ಹ ಆಗ್ತಾರೆ ಮತ್ತು ದಂಡಾರ್ಹ ಆಗ್ತಾರೆ, ಎರಡೂ ಕೂಡ ಆಗ್ತಾರೆ ಅನ್ನೋದು ಹೊಸ ಕಾನೂನು. ಇದರ ಜೊತೆಗೆ ಯೂಶುವಲಿ ಏನಾಗುತ್ತೆ ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ,
ತಮ್ಮದ ನಿರ್ಲಕ್ಷ್ಯ ಇಲ್ಲದೆ ಇದ್ರು, ಅಜಾಗರೂಕತೆ ಇಲ್ಲದೆ ಇದ್ರು, ಎದುರಿಗೆ ಬಂದಂತ ಪಾದಾಚಾರಿ ಬೇಗ ರೋಡ್ ಕ್ರಾಸ್ ಮಾಡಬೇಕು ಅಂತ ಹೇಳಿ ಬಂದಾಗ ಡಿಕ್ಕಿ ಹೊಡೆದು ಮೃತರಾಗಿದ್ರೆ, ಸೊ ಆ ಸಂದರ್ಭದಲ್ಲಿ ಲಾರಿ ಚಾಲಕ ಅಥವಾ ವಾಹನ ಚಾಲಕನ ನಿರ್ಲಕ್ಷ್ಯ ಇಲ್ಲದೆ ಇದ್ರು ಮೃತರಾದಾಗ ಕೂಡ್ಲೇನೆ ಮಾಹಿತಿಯನ್ನು ಕೊಡಬೇಕು. ಬಟ್ ಏನಾಗುತ್ತೆ ಅಂತ ಟೈಮಲ್ಲಿ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡು ವಾಹನದ ಮೇಲೆ ಹಾನಿ ಮಾಡ್ತಾರೆ, ಜೊತೆಗೆ ಯಾರು ಚಾಲಕ ಇರ್ತಾರೆ ಅವ್ರ ಮೇಲೂ ಕೂಡ ಥಳಿಸುವಂಥ ಕೆಲಸಗಳು ಭಾಳಷ್ಟು ಕೇಸಸ್ಗಳಲ್ಲಿ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಓಡಿ ಹೋಗ್ಬಿಡ್ತಾನೆ, ಓಡಿ ಹೋದರೆ ಅವನು ಹಿಟ್ ಆ್ಯಂಡ್ ರನ್ ಕೇಸಸ್ ಮೇಲೇ ದಾಖಲಾಗತ್ತೆ. ಸೊ ಅದರಿಂದ 10 ವರ್ಷದವರೆಗೂ ಕೂಡ ಜೈಲ್ ಶಿಕ್ಷೆ ಆಗುತ್ತೆ, ಅವನ ಅಪರಾಧ ಮಾಡಿದ ನಿಜವಾಯ್ತು ಆಯ್ತು ಅಂದರೆ. ಆದರೆ ಈ ಹೊಸ ಕಾನೂನು ಪ್ರಕಾರ ಹೇಳ್ತಾ ಇರೋದು ಮಸ್ಟ್ ಅಂಡ್ ಶುಡ್ ಮಾಹಿತಿಯನ್ನು ಕೊಡಲೇಬೇಕು, 24 ಗಂಟೆ ಒಳಗಡೆ ಮಾಹಿತಿಯನ್ನು ಕೊಡಲೇಬೇಕು. ಇಲ್ಲದೆ ಹೋದರೆ ಹಿಟ್ ಆ್ಯಂಡ್ ರನ್ ಕೇಸ್ ಅಂತಲೇ ದಾಖಲು ಮಾಡ್ತಾರೆ. ವಾಹನ ಚಾಲಕ ನಿರ್ಲಕ್ಷ್ಯ ಮತ್ತು ಅಜಾಗರೂಕತೆ ಚಾಲನೆಯಿಂದ ನಡೆದ ಅಪಘಾತದಿಂದ ಅನ್ಯರ ಅಂದರೆ ಬೇರೆಯವರು ಎದುರಿಗೆ ಇರೋ ವ್ಯಕ್ತಿ ಸಾವು ಸಂಭವಿಸಿದಾಗ ಈ ಚಾಲಕ ಏನಿದ್ದಾನೆ, ಡ್ರೈವರ್ ಏನಿದ್ದಾನೆ, ಇವು ಕರ್ತವ್ಯದಿಂದ ವಿನಾಯಿತಿಯನ್ನು ಅನ್ವಯಿಸೋದೇ ಇಲ್ಲ. ಮಸ್ಟ್ ಅಂಡ್ ಶುಡ್ 24 ಗಂಟೆ ಒಳಗಡೆ ಅಲ್ಲೇನೋ ಜನ ಬಂದರು ನಾವು ಹೊರಗಡೆ ಹೋದ್ವಿ ಅಂತಂದರೆ ಕೂಡ್ಲೇ ಅಲ್ಲದೆ ಅದನ್ನು 24 ಗಂಟೆ ಒಳಗಡೆ ಅದನ್ನು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹಾಗಾದರೆ ಈ ರೀತಿ ಕಠಿಣ ಕಾನೂನು ಕ್ರಮ ಇರುವಂತಹ ಬೇರೆ ಬೇರೆ ದೇಶಗಳು ಯಾವುವು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ದಕ್ಷಿಣ ಕೊರಿಯಾದಲ್ಲಿ ತುಂಬಾ ಕಠಿಣವಾದಂತಹ ಕಾನೂನು ಇದೆ. ಏನಂದ್ರೆ ವ್ಯಕ್ತಿ ಸಾವನ್ನಪ್ಪಿದ್ರೆ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ರೆ ಚಾಲಕ ಓಡಿ ಹೋಗಿದ್ದು ಕನ್ಫರ್ಮ್ ಆಯ್ತಂದ್ರೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರೆ ದಕ್ಷಿಣ ಕೊರಿಯಾದಲ್ಲಿ. ಬಾಂಗ್ಲಾದೇಶದಲ್ಲಿ ಪೊಲೀಸರು ವೈದ್ಯರು ಬರೋ ತನಕ ಆ ಚಾಲಕ ಸ್ಥಳದಲ್ಲೇ ಇರಬೇಕು, ಇಲ್ಲದೆ ಹೋದ್ರೆ ಹಿಟ್ ಆ್ಯಂಡ್ ರನ್ ಕೇಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಚೀನಾದಲ್ಲಿ ಜೀವನ ಪರ್ಯಂತ ಯಾರು ಚಾಲಕ ಹಿಟ್ ಆ್ಯಂಡ್ ರನ್ ಕೇಸ್ ಏನನ್ನು ಮಾಡಿದ್ರೆ ಅವನ ಲೈಸೆನ್ಸ್ ಅನ್ನೇ ಮುಟ್ಟುಗೋಲು ಹಾಕೊಳ್ತಾರೆ ಚೀನಾದಲ್ಲಿ. ಅಮೆರಿಕದಲ್ಲಿ 5 ವರ್ಷ ಜೈಲು ಶಿಕ್ಷೆ, 16 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. UAE ದೇಶದಲ್ಲಿ 45 ಲಕ್ಷ ಬರೋಬ್ಬರಿ ದಂಡ ಕಟ್ಟಬೇಕಾಗತ್ತೆ. ಜೈಲು ಶಿಕ್ಷೆ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಈ ಕಚೇರಿಯಿಂದ ಮನೆಗೆ ಹೋಗ್ಬೇಕಾದ್ರೆ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಅತಿ ಹೆಚ್ಚು ಆಗ್ತಾ ಇದೆ, ಯಾಕಂದ್ರೆ ಅರ್ಜೆಂಟಾಗಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಆಗ್ತವೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಅದರಲ್ಲೂ ಕೂಡ ಡೇಂಜರ್ ಟೈಮ್ ಅಂತಲೇ ಕನ್ಸಿಡರ್ ಮಾಡಿರೋದು, ಯಾಕಂದ್ರೆ ಕೇಸಸ್ ಮೇಲೆ ರಿಪೋರ್ಟ್ ಮಾಡಿದಾಗ ಚೆಕ್ ಮಾಡಿದ್ದು 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇದು ಡೇಂಜರ್ ಟೈಮ್. ಇದು ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗೋದು, ಹಿಟ್ ಆ್ಯಂಡ್ ರನ್ ಕೇಸ್ಗಳು ದಾಖಲಾಗೋದು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ 2020ರಲ್ಲಿ ಈ ಬಗ್ಗೆ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಕೇಸ್ಗಳು ಆಗಿದ್ದಾವೆ ಅನ್ನೋದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೊಂದಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. 8 ರಿಂದ ಬೆಳಗ್ಗೆ 8 ರಿಂದ 9 ಗಂಟೆವರೆಗೆ 39,435 ಕೇಸ್ಗಳು ದಾಖಲಾಗಿದೆ ಆ ವರ್ಷ. 9 ಗಂಟೆಯಿಂದ 12 ಗಂಟೆವರೆಗೆ 54,496 ಕೇಸ್ ದಾಖಲಾಗಿದ್ದಾವೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ 56,090 ಕೇಸ್ ದಾಖಲಾಗಿದ್ದಾವೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ 65,000 ಕೇಸ್ ದಾಖಲಾಗಿದ್ದಾವೆ. 6 ಗಂಟೆಯಿಂದ 9 ಗಂಟೆ ನಾನು ಈಗಾಗಲೇ ಹೇಳಿದಂತೆ ಅತಿ ಹೆಚ್ಚು ಕೇಸ್ ದಾಖಲಾಗಿರೋದು 73,607 ಕೇಸಸ್ ದಾಖಲಾಗಿದ್ದಾವೆ. ಸೊ ರಾತ್ರಿ 9 ಗಂಟೆಯಿಂದ ಮಿಡ್ನೈಟ್ 12 ಗಂಟೆವರೆಗೂ 36,432 ಕೇಸ್ ದಾಖಲಾಗಿದ್ದಾವೆ. 12 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯಿಂದ ನಸುಕಿನ 3 ಗಂಟೆವರೆಗೂ 18,003 ಕೇಸಸ್ ದಾಖಲಾಗಿದ್ದಾವೆ. ಇನ್ನು ನಸುಕಿನ 3 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ 18,921 ಕೇಸಸ್ಗಳು ದಾಖಲಾಗಿರೋದು. 2022 ವರದಿ ಪ್ರಕಾರ ಭಾರತದಲ್ಲಿ 67,387 ಕೇಸಸ್ಗಳು ಹಿಟ್ ಆ್ಯಂಡ್ ರನ್ ಕೇಸ್ ದಾಖಲಾಗಿದ್ದಾವೆ. ಇದರಲ್ಲಿ ಸಾವನ್ನಪ್ಪಿದವರು 30,486 ಜನ ಸಾವನ್ನಪ್ಪಿದ್ದಾರೆ. ಅತಿ ಹೆಚ್ಚು ಹಿಟ್ ಆ್ಯಂಡ್ ರನ್ ದಾಖಲಾಗುವ ರಾಜ್ಯಗಳು ಯೂಶಲಿ ಅವನ್ನೆಲ್ಲವನ್ನು ದಾಖಲೆಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮಧ್ಯಪ್ರದೇಶ ಅತಿ ಹೆಚ್ಚು ಕೇಸಸ್ಗಳು ದಾಖಲಾಗಿರೋದು, 12,250 ಕೇಸಸ್ಗಳು. ಮಹಾರಾಷ್ಟ್ರ ಸ್ವಲ್ಪ ಕಡಿಮೆ, 8,768 ಕೇಸಸ್. ಉತ್ತರ ಪ್ರದೇಶ 7,585 ಕೇಸ್ಗಳು. ನಿಮಗೆ ಕರ್ನಾಟಕದಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ನಿಮಗೆ ಅತಿ ದೊಡ್ಡ ರಾಜ್ಯ ಆದರೆ ಕರ್ನಾಟಕದಲ್ಲಿ 3,017 ಕೇಸಸ್ ದಾಖಲಾಗಿದ್ದಾವೆ. ಬಿಹಾರದಲ್ಲಿ 2,903 ಕೇಸಸ್ ದಾಖಲಾಗಿದ್ದಾವೆ. ಗುಜರಾತಲ್ಲಿ 2,209, ಆಂಧ್ರ ಪ್ರದೇಶದಲ್ಲಿ 1,560, ಒಡಿಸ್ಸಾದಲ್ಲಿ 2,109 ಕೇಸಸ್ ದಾಖಲಾಗಿದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಇಡೀ ಭಾರತದಲ್ಲಿ 2 ಕೋಟಿಯಷ್ಟು ಚಾಲಕರಿದ್ದಾರೆ. ಬಟ್ ಚಾಲಕರಿಗೆ ಸಮಸ್ಯೆ ಏನಾಗ್ತದೆ ಅಂದ್ರೆ, ಕಠಿಣ ಕಾನೂನು ಕ್ರಮ ಕೈಗೊಂಡ್ರೆ ನಿಜವಾಗ್ಲೂ ಕೂಡ ತಮ್ಮದಲ್ಲದ ಜಾಗರೂಕತೆ ಇಲ್ಲದೆ ಇದ್ರು, ನಿರ್ಲಕ್ಷ್ಯ ಇಲ್ಲದೆ ಇದ್ರು
ಅವ್ರ ಮೇಲೆ ಹತ್ತು ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ, ಚಾಲಕರು ಹೇಳೋ ಪ್ರಕಾರ 7 ಲಕ್ಷದವರೆಗೂ ಕೂಡ ದಂಡ ಹಾಕಿದ್ರೆ ಬಹಳ ಕಷ್ಟ ಆಗುತ್ತೆ. ಅವ್ರ್ಯಾರು ಕೂಡ ವೃತ್ತಿಗೆ ಬರೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಆ ಕಾರಣಕ್ಕೆ ಲಾರಿ ಚಾಲಕರು ಕೇಳ್ತಾ ಇರೋದು, ಸ್ವಾಮಿ ದಯಮಾಡಿ ಈ ಹೊಸ ಕಾನೂನನ್ನು ತರಬೇಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಸಾರ್ವಜನಿಕರು ಹೇಳ್ತಾ ಇರೋದು, ಪಾದಾಚಾರಿಗಳು ಹೇಳ್ತಾ ಇರೋದು, ಪ್ರತಿ ವರ್ಷ 30-50 ಸಾವಿರದವರೆಗೂ ಸಾವನ್ನಪ್ತಾ ಇದ್ದಾರೆ. ಹಿಟ್ ಅಂಡ್ ರನ್ ಕೇಸ್ ಏನಿದೆ, ಇದನ್ನ ಈ ಹೊಸ ಕಾನೂನು ಏನು ತರ್ತಾ ಇದೆ, ಕೂಡ್ಲೇನೆ ಸಾಧ್ಯ ಆದಷ್ಟು ಬೇಗ ಇದು ಜಾರಿಗೆ ಬರಬೇಕು, ಇದರಿಂದ ಕೇಸಸ್ಗಳು ಕಡಿಮೆ ಆಗ್ತದೆ ಅಂತೇಳಿ. ಆದ್ರೆ ಇದರಲ್ಲಿ ನೆಗೆಟಿವ್ ರೀತಿಯಾದಂತ ಕೆಲವು ಅನುಕೂಲಗಳಿದಾವೆ, ಅನಾನುಕೂಲಗಳಿದಾವೆ. ಯಾವ ರೀತಿ ಅಂದ್ರೆ, ಲಾರಿ ಚಾಲಕರು ಹಿಟ್ ಅಂಡ್ ರನ್ ಕೇಸ್ಗಳು ಜಾಸ್ತಿ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಫೋರ್ ವೀಲರ್ಸ್ ಮತ್ತು ಈ 2-ವೀಲರ್ಸ್ಗಳು ಹಿಟ್ ಅಂಡ್ ರನ್ ಕೇಸ್ಗಳು ಕಡಿಮೆ ಇದಾವೆ, ಅವುಗಳ ಬಗ್ಗೆ ಒಂದ್ ಸ್ವಲ್ಪ ಒಂದಷ್ಟು ವಿನಾಯಿತಿಯನ್ನ ಕೊಡಿ, ಆ ರೀತಿ ಹಿಟ್ ಅಂಡ್ ರನ್ ಕೇಸ್ ಮಾಡೋ ಸಂಖ್ಯೆ ಕಡಿಮೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದಾವೆ. ಇನ್ನು ಕೆಲವು ವಿಚಾರಗಳೇನಂದ್ರೆ, ಪಾದಾಚಾರಿಗಳು ಅವರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಬಂದಿರ್ತಾರೆ, ಇನ್ನು ಕೆಲವು ವಿಚಾರಗಳಲ್ಲಿ ಎಲ್ಲೋ ಮರ್ಡರ್ ಆಗಿರುತ್ತೆ, ಆ ದೇಹವನ್ನ ರಸ್ತೆ ಮೇಲೆ ತಂದಿಡ್ತಾರೆ, ಗೊತ್ತಾಗ್ಲಾರ್ದೆ ಆ ರಸ್ತೆ ಮೇಲೆ ನಾವು ಚಾಲನೆ ಮಾಡಿದಾಗ, ಫೋರ್ ವೀಲರ್ ಯಾವುದೇ ಎನಿ ವೆಹಿಕಲ್ ಆಗ್ಬೋದು, ಲಾರಿ ಇರ್ಬೋದು, ಫೋರ್ ವೀಲರ್ ಕಾರ್ಗಳಿರ್ಬೋದು, ಸೊ ಆ ಸಂದರ್ಭದಲ್ಲಿ ಅದು ಮರ್ಡರ್ ಅಥವಾ ಅದು ಹಿಟ್ ಅಂಡ್ ರನ್ ರೀತಿಯಾಗಿ ಆಗಿರುವಂತ ರಸ್ತೆ ಅಪಘಾತ ಅಂತ ಗುರುತಿಡಲಿಕ್ಕೆ ಒಂದು 5 ವರ್ಷದವರೆಗೂ ಕೂಡ ಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಸಫರ್ ಆಗ್ಬೇಕಾಗತ್ತೆ ಯಾರು ಡ್ರೈವ್ ಮಾಡ್ತಿರ್ತಾರೆ. ಸೊ ಈ ರೀತಿಯಾದಂತ ಕೇಸಸ್ಗಳು ಕೂಡ ಇದಾವೆ, ಇವುಗಳೆಲ್ಲವನ್ನು ಕೂಡ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪರ ಮತ್ತು ವಿರೋಧ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಹುಶಃ ಪಾದಾಚಾರಿಗಳಂದ್ರೆ 65% ಜನರು ಹೊಸ ಹಿಟ್ ಅಂಡ್ ರನ್ ಕೇಸ್ ಏನಿದೆ ಇದು ತರಬೇಕು ಅಂತಿದ್ರೆ 35% ಯಾರ್ಯಾರು ಡ್ರೈವ್ ಮಾಡ್ತಾ ಇದಾರಲ್ಲ ಅವರೆಲ್ಲರೂ ಕೂಡ ಹಿಟ್ ಅಂಡ್ ರನ್ ಕೇಸ್ ಈ ಲೆವೆಲ್ಗೆ ತುಂಬಾ ಕಠಿಣ ಕ್ರಮ ಕೈಗೊಂಡ್ರೆ ಬಹಳ ಕಷ್ಟ ಅಂತೇಳಿ. ಬಟ್ ಒಂದು ವಿಚಾರ ನೀವು ಗಮನಕ್ಕೆ ತೆಗೆದುಕೊಳ್ಳಿ, ಬರೀ ಲಾರಿ ಚಾಲಕರಿಗೆ ಮಾತ್ರ ಹಿಟ್ ಅಂಡ್ ರನ್ ಕೇಸ್ ಮಾತ್ರ ಅಂತಲ್ಲ, ಯಾರ್ಯಾರು ರಸ್ತೆ ಮೇಲೆ ಡ್ರೈವ್ ಮಾಡ್ತಾರೆ ಅದು 2-ವೀಲರ್ ಕೂಡ ಇರ್ಬೋದು, ಅವರೆಲ್ಲರಿಗೂ ಕೂಡ ಈ ಹೊಸ ಕಾನೂನು ಅನ್ವಯ ಆಗುತ್ತೆ. ನಿಮಗೆ ಆ ಸಂದರ್ಭದಲ್ಲಿ ಹೊಸ ರಶ್ ಇರುವಂತ ಸಂದರ್ಭದಲ್ಲಿ ನಿಮ್ ಜನರೆಲ್ಲರೂ ಕೂಡ ಹಿಟ್ ಅಂಡ್ ರನ್ ಕೇಸ್ ಆಗ್ಬಿಡುತ್ತೆ, ನಿಮಗೆ ಆಕ್ಸಿಡೆಂಟ್ ಮಾಡ್ಬಿಡ್ತೀರಿ ಅಥವಾ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಎಲ್ಲರೂ ಮುತ್ಕೊಂಡಾಗ ನೀವು ಪರಾರಿ ಆಗ್ಬೋದು, ಕೂಡ್ಲೇನೆ ಸ್ಥಳೀಯವಾಗಿ ಪೊಲೀಸರಿಗೆ ಹೋಗಿ ಮಾಹಿತಿಯನ್ನು ಕೊಟ್ಟರೆ ನೀವು ಹಿಟ್ ಅಂಡ್ ರನ್ ಕೇಸಿಂದ ಬಚಾವ್ ಆಗ್ಬೋದು. ಒಂದು ವೇಳೆ ನೀವು ಅಜಾಗರೂಕತೆಯಿಂದ ನಿರ್ಲಕ್ಷ್ಯದಿಂದ ಚಾಲನೆ ಮಾಡದೇ ಇದ್ರೆ, ಒಂದು ವೇಳೆ ನೀವು ಜಾಗರೂಕತೆಯಿಂದ ನಿರ್ಲಕ್ಷ್ಯದಿಂದ ಮಾಡಿಲ್ಲ ಅಂದ್ರೆ, ಅಂದ್ರೆ ನಾನು ಬಹಳ ಸ್ಪೆಸಿಫಿಕ್ ಆಗಿ ಹೇಳೋದು, ನಿಮ್ಮ ತಪ್ಪಿಲ್ಲದೆ ಇದ್ರೆ ಕೂಡ್ಲೇನೆ ಸ್ಥಳೀಯರಿಗೆ ಮಾಹಿತಿಯನ್ನು ಕೊಡಿ. ಒಂದು ವೇಳೆ ನಿಮ್ಮ ತಪ್ಪಿತ್ತು ಅಂದ್ರೆ ಕೂಡ ಕೂಡ್ಲೇನೆ ಮಾಹಿತಿಯನ್ನು ಕೊಡಿ. ಸೊ ಆವಾಗ ಒಂದಷ್ಟು ಕೇಸ್ ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಪ್ರಮಾಣ ಮತ್ತು ದಂಡ ಎರಡೂ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಸೊ ಹಿಟ್ ಅಂಡ್ ರನ್ ಕೇಸ್ ಬಗ್ಗೆ ಸಾಕಷ್ಟು ಜಾಗೃತಿ ವಹಿಸೋದಂತೂ ಬಹಳ ಮುಖ್ಯ, ಇಲ್ಲದೆ ಹೋದ್ರೆ ನಿಮ್ಮ ಮೇಲೆ ಅತಿ ದೊಡ್ಡದಾದಂತಹ ಶಿಕ್ಷೆನೂ ಕೂಡ ಎದುರಿಸಬೇಕಾದಂತ ಅನಿವಾರ್ಯತೆ ಇರುತ್ತೆ. ಸೊ ಇವುಗಳ ಮೂಲಕ ಪಾದಾಚಾರಿ ಸಂಖ್ಯೆ ಏನಿದೆ ಅಂದ್ರೆ ಸಾವನ್ನಪ್ಪುವ ಸಂಖ್ಯೆ ಏನಿದೆ ಇದು ಕೂಡ ಕಡಿಮೆ ಆಗುತ್ತೆ. ಬಟ್ ಒಂದು ಮಾಹಿತಿ ನಿಮಗೆ ತಿಳ್ಕೊಳ್ಳಿ, ದೊಡ್ಡ ವಾಹನ ಸಣ್ಣ ವಾಹನಕ್ಕೆ ಡಿಕ್ಕಿ ಹೊಡೆದ್ರೆ ಅಥವಾ ಸಣ್ಣ ವಾಹನ ದೊಡ್ಡ ವಾಹನಕ್ಕೆ ಡಿಕ್ಕಿ ಹೊಡೆದ್ರೆ ಇದರಲ್ಲಿ ಮೊದಲು ತಪ್ಪಿತಸ್ಥ ಅಂತ ಹೇಳಿ ಕನ್ಸಿಡರ್ ಮಾಡೋದು ದೊಡ್ಡ ವಾಹನವನ್ನೇ. ಲಾರಿಗೆ ನೀವು 2-ವೀಲರ್ನವ್ರು ಬಂದು ಡಿಕ್ಕಿ ಹೊಡೆದ್ರೆ ನಿಮಗೆ ಮೊದಲು ಚೆಕ್ ಮಾಡೋದು ಮೊದಲು ತಪ್ಪಿತಸ್ಥ ಅನ್ನೋದು ದೊಡ್ಡ ವಾಹನವನ್ನೇ, ತಪ್ಪು ಆತಂದ ಅಲ್ಲದೆ ಇದ್ರೂ ಕೂಡ ಆಗೋದು ಹೀಗೆ. ಸೊ ಇವುಗಳೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ನೀವು ಜಾಗರೂಕತೆಯಿಂದ ಡ್ರೈವ್ ಮಾಡೋದು ಒಳ್ಳೇದು. ಈ ಬಗ್ಗೆ ಪರ ಮತ್ತು ವಿರೋಧ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಬಟ್ 65% ಹೆಚ್ಚು ಇಲ್ಲ ಹೊಸ ಕಾನೂನು ತನ್ನಿ ಅಂತ ಹೇಳ್ತಿದ್ರೆ 35% ಇಲ್ಲ ಈ ಹೊಸ ಕಾನೂನು ಏನಿದೆ ಅದನ್ನು ಪರಿಶೀಲನೆ ಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಕೂಡ ಲಾರಿ ಚಾಲಕರು ಎಸ್ಪೆಷಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ರೆ, ಈ ಮೂಲಕ ಮುಷ್ಕರನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಮತ ಏನು, ಇದನ್ನು ಕಾಮೆಂಟ್ ಮೂಲಕ ನೀವು ಅಭಿಮತವನ್ನು ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ನಿಮಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.